ಮತ್ತೆ ಇನ್ನು ಸುಮಾರು ಜನ ನಾನು ಕಳೆದ ಬಾರಿಯ ವಿಡಿಯೋ ನೋಡಿ ಅದರ ಕಮೆಂಟ್ಸ್ ಓದಿನ ಗುರುಗಳನ್ನು ಬಹಳಷ್ಟು ಪ್ರಶ್ನೆಗಳನ್ನು ಕೇಳೋಳಿದ್ದೀನಿ. ಎಲ್ಲರ ಮೇಜರ್ ಕಂಪ್ಲೇಂಟ್ ಒಂದು, ಗುರುಗಳು ಸಿಗ್ತಿಲ್ಲ, ಗುರುಗಳು ಸಿಗ್ತಿಲ್ಲ, ಗುರುಗಳು ಸಿಗ್ತಾ ಇಲ್ಲ. ಯಾಕ್ರಿ ಫೋನ್ ನಂಬರ್ ಹಾಕಿದ್ದೀರಾ, ಫೋನ್ಗೆ ಮಾಡಿ ಮಾಡಿ ಸಾಕಾಗಿದೆ, ಯಾರೂ ಎತ್ತಲ್ಲ, ಅಪಾಯಿಂಟ್ಮೆಂಟ್ ಬೇಕು ನಮಗೆ, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದರೆ ಗುರುಗಳು ಯಾವಾಗಲೂ ಇಲ್ಲಿರೋದಿಲ್ಲ, ಮಲ್ಲೇಶ್ವರಂನಲ್ಲಿರ್ತಾರೆ ಅಂತ ನಾವು ಕೂಡ ಹೇಳಿದ್ವಿ. ಅಮಾವಾಸ್ಯೆ ಪೂರ್ಣಿಮೆ ಸಮಯಕ್ಕೆ ಮಾತ್ರ ಗುರುಗಳು ಇಲ್ಲಿ ಸಿಗ್ತಾರೆ. ಹಾಗಂತ ಆ ಸಮಯದಲ್ಲಿ ಇಲ್ಲಿ ಜಾತಕ ಪರಿಶೀಲನೆ ಮಾಡೋದಿಲ್ಲ, ಅದನ್ನು ಕ್ಲಿಯರಾಗಿ ನಾವು ಆಗಲೂ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ವಿ. ಗುರುಗಳ ಬಾಯಿಂದನೇ ಹೇಳಿಸ್ಬಿಡ್ತೀವಿ ಕೂಡ ಗುರುಗಳೇ ತಿಳಿಸಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನರು ಎಲ್ಲೋ ಹೋಗಿ ಲಕ್ಷ ಲಕ್ಷ ಕಳ್ಕೊಂಡು ಇವನು ಯಾವ ಮನುಷ್ಯ ಇಷ್ಟೊಂದು ಸಿಂಪಲ್ ಆಗಿದ್ದಾನಲ್ಲ, ಇವನ ಹತ್ರ ಹೋದ ಒಂದು ಒಳಿತಾಗ್ಬೋದು ಅನ್ನೋದು ಒಂದು ಜನರ ಒಂದು ನಂಬಿಕೆ ಹುಟ್ಟಿದೆ ಬಗ್ಗೆ. ಮತ್ತೆ ಬಂದವರು ಅಷ್ಟೇ, ನಾನು ಹೇಳೋದಲ್ಲ, 25-30 ವರ್ಷದಿಂದ ನಾನೇನು ಜ್ಯೋತಿಷ್ಯ ಮಾಡ್ತಾ ಇದ್ದೀನಿ, ಸುಮಾರು 98 ಜನಕ್ಕೆ 100 ಖಂಡಿತ ಒಳಿತಾಗಿರುತ್ತೆ. ಮತ್ತೆ ಸಿಂಪಲ್ ರೆಮಿಡೀಸ್ ಇರುತ್ತೆ. ನಾನು ಯಾರಿಗೂ ಹೋಮ ಬರ್ಕೊಟ್ಟಿದ್ದು ಇದುವರೆಗೂ ಜೀವಮಾನದಲ್ಲಿಲ್ಲ. ಮತ್ತೆ ಆಡಂಬರದ ಒಂದು ಪೂಜೆಗಳು ಮಾಡಿಸೋದಿಲ್ಲ. ಅದು ಜನರಲ್ಲಿ ಎಲ್ಲೋ ಒಂದು ರೀತಿ ಆಕರ್ಷಣೆ ಆಗ್ತಾ ಇದೆ ಅನ್ಸುತ್ತೆ ಅದನ್ನು. ಮತ್ತೆ ನಾನು ಒಬ್ಬನೇ ಹೇಳಬೇಕಾದ್ರು ಬ್ರಾಂಚ್ ಆಫೀಸ್ ಮಾಡೋಕೆ ಆಗೋದಿಲ್ಲ, ಅಲ್ಲೊಂದು ಅಲ್ಲೊಂದು ಮಾಡಿ ಹೌದು ಬೇರೆಯವ್ರನ್ನ ಕೂರ್ಸಕ್ಕೆ ಆಗೋದಿಲ್ಲ ಇದು. ಅದರಿಂದ ಜನನೂ ಸ್ವಲ್ಪ ಅರ್ಥ ಮಾಡಿಕೊಂಡು ನಮಗೂ ಸಮಯ ಕೊಡಬೇಕು, ಅವರೂ ಸಮಯ ತೊಗೊಂಡು ಬಂದರೆ ಖಂಡಿತ. ನಾನು ಅಪಾಯಿಂಟ್ಮೆಂಟ್ ನಂಬರ್ ಅಂತ ಮಾಡಿದ್ದೀನಿ. ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಆಫೀಸ್ ಮುಂದೆ ದಿನಕ್ಕೆ ಒಂದು 200-300 ಜನ ಬಂದು ನಿಂತ್ಬಿಡೋರು, ರಾತ್ರಿ ಎಲ್ಲ ಬಂದು ರೈಲ್ವೆ ಸ್ಟೇಷನ್ ಮಲಗಿಬಿಡೋರು. ಆ ಒಂದು ಸಮಸ್ಯೆಗಳು ಜನಕ್ಕೆ ಆಗಬಾರ್ದು ಅಂತೇಳಿ ಒಂದು ಅಪಾಯಿಂಟ್ಮೆಂಟ್ ನಂಬರ್ ಮಾಡಿದ್ದೀನಿ. ಅಪಾಯಿಂಟ್ಮೆಂಟು ಬೆಳಿಗ್ಗೆ 10-11 ಮಾತ್ರ ಆನ್ ಮಾಡ್ತಾ ಇದ್ದೀನಿ. ಯಾಕಂತೇಳಿದ್ರೆ ದಿನಕ್ಕೆ 15 ಜನ ನಾನು ನೋಡ್ಬೋದು ಅಷ್ಟೇ. ಗುರುಗಳ ಒಂದು ಆಫೀಸಲ್ಲಿ ಕೆಲಸ ಮಾಡೋರು ಕೂಡ ಹೇಳ್ತಾ ಇದ್ರು ನಮಗೆ, ಗುರುಗಳು ಪ್ರಾರಂಭದಲ್ಲಂತೂ ಏನೂ ತೋರಿಸ್ದಂತಾಗಿ ಅವರೇ ಮಂಕಾಗ್ಬಿಟ್ಟಿದ್ರು. ತುಂಬ ಜನ ಬರೋದು, ಮನೆ ಮುಂದೆ ನಿಲ್ಲೋದು, ಕೆಲವೊಮ್ಮೆ ನಮ್ಮನ್ನು ನೋಡಿ ನೋಡಿ ಅಂತ ಗಲಾಟೆ ಆಗುವಂಥದ್ದು, ಮತ್ತು ನಾವು ಊರಿಂದ ಬಂದುಬಿಡ್ತೀವಿ, ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದಾಗ ನಮಗೂ ಕಷ್ಟ ಅನಿಸೋದು. ಹಾಗಾಗಿ ಗುರುಗಳೇ ಹೇಳಿದ ಹಾಗೆ 10-11 ಒಳಗೆ ಅಪಾಯಿಂಟ್ಮೆಂಟ್ ಕೊಡಲಾಗತ್ತೆ. ಸೊ ಆ ನಂಬರಿಗೆ ಫಸ್ಟ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು, ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಖಾತ್ರಿ ಆದಮೇಲೆ ಮಾತ್ರ ಮಲ್ಲೇಶ್ವರಂನಲ್ಲಿ ತಾವು ವರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಗುರುಗಳ ಮನೆ ಇರೋವಂಥದ್ದು, ರೈಲ್ವೆ ಸ್ಟೇಷನ್ ಹತ್ತಿರ. ಸೊ ಹಾಗಾಗಿ ಅಲ್ಲಿ ಹೋಗಿ ಅಂತ ಹೇಳ್ತಾ ಗುರುಗಳೇ ನಿಮ್ಮ ಬಾಯಿಯಿಂದಲೇ ಅಪಾಯಿಂಟ್ಮೆಂಟ್ ನಂಬರ್ ಹೇಳ್ಬಿಡಿ ಒಂದ್ಸರಿ. ಬೆಳಿಗ್ಗೆ 10-11 ನಾನೊಂದು ನಂಬರ್ ಸಂಖ್ಯೆ ಹೇಳ್ತೀನಿ, 9611745407. 9611745407. ಗುರುಗಳೇ, ಎಲ್ಲ ವೀಕ್ಷಕರ ಪರವಾಗಿ ಯಾರೆಲ್ಲ ಇನ್ನೂ ನಿಮ್ಮನ್ನ ರೀಚ್ ಆಗಕ್ಕೆ ಸಾಧ್ಯವಿಲ್ಲ ಅಂತವ್ರ ಪರವಾಗಿ ಒಂದು ಪ್ರಶ್ನೆ ಅಂದ್ರೆ, ಸಾಮೂಹಿಕವಾಗಿ ಮನಸ್ಸಲ್ಲಿ ತುಂಬಾ ದುಗ್ಗುಡ ಇದೆ, ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ದಾಂಪತ್ಯ ಸಮಸ್ಯೆ ಆಗಿರ್ಬೋದು, ಮಕ್ಕಳಾಗಿಲ್ಲ ಅನ್ನೋದಾಗಿರ್ಬೋದು, ಅಥವಾ ಪ್ರಮೋಷನ್ ಆಗಿಲ್ಲ, ಆ ರೀತಿ ಎಲ್ಲ ಏನೇ ಸಮಸ್ಯೆಗಳಿದ್ರು ಒಂದು ಸರಳವಾಗಿರುವಂಥ ಮಂತ್ರವನ್ನು ಎಲ್ಲದಕ್ಕೂ ಕೂಡ ಎಲ್ಲ ಸಮಸ್ಯೆಗೂ ಪರಿಹಾರ ಹೇಳುವಂಥ ಒಂದು ಸರಳ ಮಂತ್ರ ಹೇಳೋದಾದರೆ ಯಾವ್ದು ಹೇಳ್ಬೋದು? ಮಂತ್ರ ನಿಮಗೆ ನೋಡಿ, ಪ್ರಪಂಚಕ್ಕೆ ಬೆಳಕು ನೀಡುವಂಥವನು ಸೂರ್ಯ. ಆ ಸೂರ್ಯಂದು ಸೂರ್ಯ ಅಷ್ಟಕ ಅಂತ ಒಂದು ಮಂತ್ರ ಬರುತ್ತೆ. ಹೌದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಏನೇ ಸಮಸ್ಯೆ ಇದ್ದರೂ ಫಸ್ಟ್ ಅದನ್ನು ಪಠನೆ ಮಾಡಲಿ. ಪಠನೆ ಮಾಡಿ ಒಂದು 3 ನಂತರ ಅವ್ರಿಗೇನು ಆಗಿಲ್ಲ ಅಂದಾಗ ನನ್ನ ಹತ್ರ ಬಂದಾಗ ಬೇರೆ ಮಂತ್ರಗಳನ್ನ ಅವ್ರಿಗೆ ಖಂಡಿತ ನಾನು ಬರ್ಕೊಡ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಜನ ಹುಡ್ಕೊಂಡ್ಬರ್ತಾ ಇರೋದು ಅದಕ್ಕೆ, ಎಲ್ಲೆಲ್ಲೋ ಹೋಗಿ ಲಕ್ಷ ಲಕ್ಷ ಪೂಜೆ ಮಾಡಿಸಿದ್ದೀವಿ ಸರ್, ನಮಗೇನು ಆಗ್ತಾ ಇಲ್ಲ, ನಾವು ಮಂತ್ರ ಓದಿದ್ವಿ, ನಮ್ಮ ಮಗುಗೆ ಈ ಥರ ಆಯಿತು, ಒಳ್ಳೇದಾಯಿತು, ವಿದ್ಯೆ ಇರಲಿಲ್ಲ, ಈ ಮಂತ್ರ ಓದಿದ ತಕ್ಷಣ ತುಂಬ ಚೆನ್ನಾಗಿ ಮಾಡ್ತಾವೆ ನನ್ನ ಮಗ ಅಂತಾರೆ. ನನಗೆ ಈ ಒಂದು 30 ಇಯರ್ಸಲ್ಲಿ ಆ ಜನ ಬಂದು ಆ ಕಾಮೆಂಟ್ಸ್ ಕೊಡ್ತಾರಲ್ಲ, ಅದೇ ನಂಗೆ ತುಂಬ ದೊಡ್ಡ ಖುಷಿ ಕೊಡುವಂಥದ್ದು.